ಗೋಶಾಲೆ ತಂಡದವ್ರಿಗೆ ಅಪ್ಡೇಟ್ಸು. ಪ್ರತಿದಿನ ಬೆಳಗ್ಗೆ 6:30ಗೆ ಇಲ್ಲಿ ಬರ್ತೀನಿ ನಾನು. ಸೊ ಗೋವುಗಳ ಜೊತೆ ಸಿಬ್ಬಂದಿ ಇಲ್ಲ, ಸಿಬ್ಬಂದಿ ಇಲ್ಲ. ಯಾಕಿಲ್ಲ ಅಂತಂದರೆ, ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ, ಯಾವುದು ನಾವು ಕೆಲಸವನ್ನು ಸರಿಯಾಗಿ ಮಾಡಿ ಅಂತ ಹೇಳಬಾರ್ದು. ಅವ್ರಿಗೆ ಇಷ್ಟ ಬಂದಾಗ ಮಾಡೋಕ್ಕೆ ಬಿಟ್ಬಿಟ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದಾಗ ಜನಕ್ಕೆ ಇಷ್ಟ ಆಗಲ್ಲ. ವಿಶೇಷವಾಗಿ ಗೋಶಾಲೆ ಮತ್ತು ವೃದ್ಧಾಶ್ರಮಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ, ಗೋವುಗಳು ವಿಚಾರದಲ್ಲಿ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋದಿಲ್ಲ, ಕಾಂಪ್ರಮೈಸ್ ಆಗೋದು ಇಲ್ಲ. ಬೇಕಾದರೆ ಅದಕ್ಕಾಗಿ ಹಗಲು ರಾತ್ರಿ ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಆದರೆ ಆ ಶಿಸ್ತುಬದ್ಧವಾಗಿ ಮಾಡದೆ ಹೋದರೆ ಸಹಿಸೋದಿಲ್ಲ. ಕಾರಣ ಇಷ್ಟೇ, ನಮ್ಮ ಪ್ರಯತ್ನವೇನಿದೆಯಲ್ಲ ಅದು ಯಾವತ್ತೂ ಅಷ್ಟೇ ಸಣ್ಣದೇ ಆಗಿದ್ದು ಸರಿ ಪ್ರಾಮಾಣಿಕವಾಗಿರಬೇಕು ಅನ್ನೋಂಥದ್ದು. ಸಹಿತು ಸ್ವಲ್ಪ ವಿನಾಯಕನ ವಿಗ್ರಹದ ಶುದ್ಧೀಕರಣ ಮಾಡಬೇಕು. ಮತ್ತು ನಿನ್ನೆಲ್ಲ ಎಲ್ಲ ಸ್ವಚ್ಛತೆ ಮಾಡಿದ್ದೀವಿ, ಈಗ ಒಂದು ಒಳ್ಳೆ ಸಿಬ್ಬಂದಿ ಬೇಕು ನನಗೆ. ದಯವಿಟ್ಟು ನಿಮ್ಮ ಕಡೆ ಯಾರನ್ನ ಇದ್ದರೆ ಹೇಳಿ. ಒಳ್ಳೆ ಒಳ್ಳೆ ಸ್ಟಾಫ್ ಬೇಕು. ಆ ಸ್ಟಾಫ್ ಹೇಗಿರಬೇಕು ಅಂದರೆ, ಈ ಸಂಸ್ಥೆ ನಂದು ಸ್ವಂತ, ನಂದೇ ಸಂಸ್ಥೆ, ನಂದೇ ಪಾಕೆಟ್ ಮನಿ ಕಟ್ಟಿದ್ದೀನಿ ಅನ್ನೋ ಥರ ಇರಬೇಕು. ನೋಡಿ, ನಿನ್ನೆಲ್ಲಾನು ಇಷ್ಟು ಗಲೀಜಾಗಿತ್ತು ಅಂದರೆ ಹೇಳೋದಕ್ಕೆ ನನಗೆ ಬೇಜಾರಾಗ್ತಿತ್ತು. ಎಲ್ಲ ಸ್ವಚ್ಛತೆ ಮಾಡಿದ್ದೀವಿ, ಇವಾಗ ಒಂದು ಹಂತದಲ್ಲಿ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ನೋಡಿ, ನಾನು ಯಾವಾಗ ಬಂದರೂ ಸಹ ಇಲ್ಲಿಯ ಗಲೀಜು ಇದೆಲ್ಲ ನೋಡಿ ಮನಸ್ಸಿಗೆ ಭಾರಿ ಬೇಜಾರಾಗ್ತಾಯಿತ್ತು. ನಿನ್ನೆ ಶ್ಯಾಮ್ಲಾ ಅವರು, ನಾನು, ಮತ್ತು ಇದೇನಿದೆಯಲ್ಲ ಈ ಒಂದು ನಾವಿರೋ ಜಾಗ ಏನಿದೆಯಲ್ಲ, ನಾವು ಬಾಡಿಗೆ ಮನೇಲಿರ್ತೀವೋ ಸ್ವಂತ ಮನೇಲಿರ್ತೀವೋ ಗೊತ್ತಿಲ್ಲ, ಆದರೆ ಇರೋ ಅಷ್ಟು ದಿವಸ ನಾವು ನಮ್ಮ ಜಾಗವನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು. ಸುಮಾರು ದಾನಿಗಳು ಒಂದು ಕನಸು ಕಟ್ಕೊಂಡು ನಮಗೆ ಸಹಾಯ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ಅದನ್ನು ಪಾಲನೆ ಮಾಡಬೇಕು.